ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ಸಮಯ ಕಳೆಯುವವರಿಗೆ ಈಗ ಗುಡ್ ನ್ಯೂಸ್. ಹೌದು, ನೀವು ಹೆಚ್ಚು ಸಮಯವನ್ನು ಇಂತಹ ವೇದಿಕೆಗಳಲ್ಲಿ ಕಳೆದಿದ್ದೇ ಆದಲ್ಲಿ ಅದು ನಿಮ್ಮ ಯೋಗಕ್ಷೇಮಕ್ಕೆ ನೆರವಾಗಲಿದೆ ಎಂದು ಹೊಸ ಅಧ್ಯಯನವೊಂದು ತಿಳಿಸಿದೆ. ಈ ಅಧ್ಯಯನದ ಪ್ರಕಾರ ಪ್ರಮುಖವಾಗಿ ವಾಟ್ಸಪ್ ನಮ್ಮ ಯೋಗಕ್ಷೇಮಕ್ಕೆ ನೆರವಾಗಲಿದೆ ಎಂದು ಈ ಅಧ್ಯಯನವು ತಿಳಿಸಿದೆ. ಈ ಅಧ್ಯಯನವನ್ನು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಹ್ಯೂಮನ್ ಕಂಪ್ಯೂಟರ್ ಸ್ಟಡೀಸ್ನಲ್ಲಿ ಪ್ರಕಟಿಸಲಾಗಿದೆ. ಸೈಕಾಲಜಿಯ ಹಿರಿಯ ಉಪನ್ಯಾಸಕ ಡಾಕ್ಟರ್ ಲಿಂಡಾ ಕೆ ಬಳಕೆದಾರರಿಗೆ ಗ್ರೂಪ್ ಚಾಟ್ ವಿಶಿಷ್ಟವನ್ನು ನೀಡುವ ಪಠ್ಯ ಆಧಾರಿತ ಮೆಸೇಜಿಂಗ್ ಅಪ್ಲಿಕೇಶನ್ ಮಾನಸಿಕ ಯೋಗಕ್ಷೇಮದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಕಂಡುಹಿಡಿದಿದೆ. ವಾಟ್ಸಪ್ನಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವುದರಿಂದಾಗಿ ಸ್ನೇಹಿತರ ಜೊತೆ ಹಾಗೂ ಕುಟುಂಬದ ಸದಸ್ಯರ ಜೊತೆ ಹೆಚ್ಚು ಸಮಯವನ್ನು ಕಳೆಯಬಹುದು. ಇದು ಅವರ ಮೇಲಿನ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಎಂದು ಸಂಶೋಧನೆಯು ತಿಳಿಸಿದೆ. ಈಗ ತಮ್ಮ ಸಂಶೋಧನೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ಡಾಕ್ಟರ್ ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಕಳೆಯುವುದು ನಮ್ಮ ಯೋಗಕ್ಷೇಮಕ್ಕೆ ಕೆಟ್ಟದ್ದು ಎಂಬ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಆದರೆ ನಾವು ಅಂದುಕೊಂಡಷ್ಟು ಕೆಟ್ಟದ್ದಲ್ಲ ಎನ್ನುವ ಅಂಶ ಈಗ ನಮ್ಮ ಸಂಶೋಧನೆಯಿಂದ ತಿಳಿದು ಬಂದಿದೆ ಎಂದು ಹೇಳಿದ್ದಾರೆ.